ಬೆಲ್ಲದ ಫೋನ್ ಕದ್ದಾಲಿಕೆ ಕೇಸ್ಗೆ ಪೊಲೀಸರು ಶುಭಂ ಹಾಡಿದ್ದಾರೆ. ಅರವಿಂದ್ ಬೆಲ್ಲದ ಫೋನ್ ಕದ್ದಾಲಿಕೆಗೆ ಸಾಕ್ಷ್ಯವೇ ಇಲ್ಲ. ಪೊಲೀಸರು ಎಷ್ಟು ಶೋಧಿಸಿದರೂ ಕೂಡ ಪುರಾವೆಗಳು ಮಾತ್ರ ಸಿಕ್ತಿಲ್ಲ. ಅರವಿಂದ್ ಬೆಲ್ಲದ ಫೋನ್ ಕದ್ದಾಲಿಕೆ ಕೇಸ್ಗೆ ಪೊಲೀಸರು ಶುಭಂ ಹಾಡಿದ್ದಾರೆ, ಯಾಕಂದ್ರೆ ಸಾಕ್ಷ್ಯನೇ ಇಲ್ಲ. ಎಷ್ಟು ಶೋಧಿಸಿದ್ರು ಪೊಲೀಸರಿಗೆ ಪುರಾವೆಗಳು ಸಿಕ್ತಿಲ್ಲ. ಈ ಬಗ್ಗೆ ಮುಂದಿನ ಎರಡು ದಿನಗಳಲ್ಲಿ ಪೊಲೀಸರಿಂದ ವರದಿ. ನಾಯಕತ್ವ ಬದಲಾವಣೆ ನಡುವೆ ಬಹಳ ದೊಡ್ಡ ಸದ್ದು ಮಾಡಿತ್ತು ಈ ಕಳ್ಳಗಿರಿ ವಿಚಾರ. ಫೋನ್ ಕದ್ದಾಲಿಕೆಯಲ್ಲಿ ಯುವರಾಜ್ ಅಲಿಯಾಸ್ ಸ್ವಾಮಿಯ ಹೆಸರು ಕೂಡ ಥಳಕಾಕೊಂಡಿತ್ತು. ಆದರೆ ಅರವಿಂದ್ ಬೆಲ್ಲದ ಫೋನ್ ಕದ್ದಾಲಿಕೆಗೆ ಸಾಕ್ಷ್ಯ ಸಿಕ್ತಿಲ್ಲ. ಎಷ್ಟು ಶೋಧಿಸಿದ್ರೂ ಪುರಾವೆಗಳು ಸಿಕ್ತಿಲ್ಲ. ಈ ಬಗ್ಗೆ ತನಿಖೆ ಮಾಡಿ ಅಂತ ಅರವಿಂದ್ ಬೆಲ್ಲದ ದೂರು ಕೊಟ್ಟಿತ್ತು. ಇದರ ಅನ್ವಯ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿಯ ವಿಚಾರಣೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿದ್ರು ಆದರೂ ಕೂಡ ಸಾಕ್ಷ್ಯ ಸಿಗಲಿಲ್ಲ. ವಂಚಕ ಯುವರಾಜ್ ಅಲಿಯಾಸ್ ಸ್ವಾಮಿ ಕರೆ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯಗಳೇ ಸಿಕ್ತಿಲ್ಲ. ಸಾಕ್ಷ್ಯಗಳ ಕೊರತೆಯ ಹಿನ್ನೆಲೆ ಕೇಸ್ಗೆ ಪೊಲೀಸರಿಂದಲೇ ಇತಿಶ್ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ ತನಿಖಾಧಿಕಾರಿಗಳು. ಈ ಫೋನ್ ಕದ್ದಾಲಿಕೆಯಲ್ಲಿ ಯುವರಾಜ್ ಹೆಸರು ತಳಕ ಹಾಕೊಂಡಿತ್ತು, ಬೆಲ್ಲದ ದೂರು ಕೊಟ್ಟಿದ್ರು, ಆದರೆ ಸಾಕ್ಷ್ಯ ಇಲ್ಲದ ಹಿನ್ನೆಲೆಯಲ್ಲಿ ಇತಿಶ್ರೀ ಹಾಡ್ತಿದ್ದಾರೆ ಪೊಲೀಸ್. ನಾಯಕತ್ವ ಬದಲಾವಣೆ ನಡುವೆ ಬಹಳ ದೊಡ್ಡ ಸದ್ದು ಮಾಡಿತ್ತು ಈ ವಿಚಾರ. ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡಿದ್ರು ಇದರ ಅನ್ವಯ. ಯಾಕಂದ್ರೆ ಅಲ್ಲಿಂದ ಬಂದಿದೆ ಯುವರಾಜ್ ಅಲಿಯಾಸ್ ಸ್ವಾಮಿ ಫೋನ್ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ, ಆ ಬಗ್ಗೆ ತನಿಖೆ ಮಾಡಿ ಅಂತ ಅರವಿಂದ್ ಬೆಲ್ಲದ ದೂರು ಕೂಡ ಕೊಟ್ಟರು. ಬಹಳಷ್ಟು ವಿಚಾರಣೆಯನ್ನು ನಡೆಸಿದ್ರು ಪೊಲೀಸ್, ಆದರೆ ಎಷ್ಟು ಶೋಧಿಸಿದ್ರು ಕೂಡ ಪುರಾವೆಗಳು ಸಿಕ್ತಿಲ್ಲ. ಬೆಲ್ಲದ ಫೋನ್ ಕದ್ದಾಲಿಕೆಗೆ ಸಾಕ್ಷ್ಯವೇ ಇಲ್ಲ. ಸಾಕ್ಷ್ಯಗಳ ಕೊರತೆಯ ಹಿನ್ನೆಲೆ ಕೇಸ್ಗೆ ಪೊಲೀಸರಿಂದಲೇ ಇತಿಶ್ರೀ ಈ ಬಗ್ಗೆ ವಿಸ್ತೃತ ವರದಿಯನ್ನ ನೀಡಿತು ಕನ್ನಡಪ್ರಭ. ಬೆಲ್ಲದ ಫೋನ್ ಕದ್ದಾಲಿಕೆಗೆ ಸಾಕ್ಷ್ಯವೇ ಇಲ್ಲ ಅನ್ನುವಂತಹ ವರದಿ. ಎಷ್ಟು ಹುಡುಕಿದ್ರೂ ಕೂಡ ಸಾಕ್ಷ್ಯ ಸಿಕ್ತಿಲ್ಲ, ಎಷ್ಟು ಶೋಧಿಸಿದ್ರೂ ಪುರಾವೆಗಳಿಲ್ಲ. ಹೀಗಾಗಿ ಈ ಕಳ್ಳಗಿವಿ ಪ್ರಕರಣಕ್ಕೆ ಖಾಕಿ ಪಡೆ ಶುಭಂ ಹಾಡ್ತಾರೆ. ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದೆ ತನಿಖಾಧಿಕಾರಿಗಳು. ಸರ್ಕಾರಕ್ಕೆ ಶೀಘ್ರದಲ್ಲೇ ವರದಿಯನ್ನು ಸಲ್ಲಿಸಲಿದ್ದಾರೆ. ಮುಂದಿನ ಎರಡು ದಿನಗಳಲ್ಲಿ ಪೊಲೀಸರಿಂದ ವರದಿ ಸಲ್ಲಿಕೆಯಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.